ಚೆನ್ನಾಗಿದೆ. ಜಾತಿ ಜಾತಿ ಅನ್ನೋರಿಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಔಟ್ ಆಫ್ 10 ಗೆ ಎಷ್ಟು ಕೊಡ್ತೀರಾ? 10 ಅನ್ನು 10 ಅನ್ನು. ಅಮ್ಮ ನೀವು 100 ಏ ಕೊಡ್ತೀವಿ. ನಾವು 100 ಕೊಡ್ತೀರಾ? ಓಕೆ. ಜೈ ಬಾಸ್ಕೆಟ್. ಜೈ. ಸೂಪರ್ ಆಗಿದೆ ಸರ್, ಚೆನ್ನಾಗಿದೆ. ಫಿಲಿಮ್ ನೋಡ್ಬೋದು, ಎಲ್ಲೂ ಬೇಜಾರು ಅನ್ಸಲ್ಲ, ಚೆನ್ನಾಗಿದೆ. ಫಾರ್ಮರ್ ಕತೆ, ಅದ್ರ ಬಗ್ಗೆ ಹೇಳೋದು. ರೈತರು ಹಳ್ಳಿ ಜನಕ್ಕೆ ತುಂಬ ಇಷ್ಟ ಆಗುತ್ತೆ ಫಿಲಿಮ್, ಎಲ್ಲರಿಗೂ ಚೆನ್ನಾಗಿದೆ. ಥ್ಯಾಂಕ್ಸ್. ಏನೇನು ಇಷ್ಟ ಆಯ್ತು? ದರ್ಶನ್ ಸೀನ್, ಫೈಟಿಂಗ್ ಸೀನ್ ತುಂಬ ಚೆನ್ನಾಗಿದೆ. ಫಾರ್ಮರ್ ಕತೆ ಕೂಡ, ಫಾರ್ಮರ್ ಸ್ಟೋರಿ ಅಂತೂ ತುಂಬ ಸೂಪರ್ಬ್ ಆಗಿತ್ತು. ಮಾರ್ವೆಲ್ ಆಗಿತ್ತು. ನಾವು ಗುಲ್ಬರ್ಗದವರು, ಇಲ್ಲೇ ಗುಲ್ಬರ್ಗದಲ್ಲಿ ಇರ್ತೀವಿ, ಇಲ್ಲಿ ಬೆಂಗಳೂರಲ್ಲಿ ಇರ್ತೀವಿ, ಆಲ್ ಓವರ್ ಮಾಡ್ತೀವಿ. ದರ್ಶನ್ ಮೂವಿ ನಮ್ಗಂತೂ ತುಂಬಾ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ತುಂಬಾ ಚೆನ್ನಾಗಿದೆ ಮೂವಿ. ಪ್ರತಿಯೊಬ್ಬ ರೈತರನ್ನು ನೋಡೋದಕ್ಕೆ ಮೂವಿನ ಎಲ್ಲ ಗ್ರೇಟ್ ಆಗಿದೆ. ನಾವು ಗುಲ್ಬರ್ಗದವರು, ಇಲ್ಲೇ ಇರ್ತೀವಿ. ದರ್ಶನ್ ಅಭಿಮಾನಿ ನಾವು, ಎಲ್ಲರೂ ನೋಡ್ಬಿಟ್ಟು ತುಂಬಾ ಖುಷಿಯಾಗಿದೆ. ಎಲ್ಲರೂ ನೋಡ್ಲಿ ಅಂತ ನಮ್ಮಲ್ಲಿ ಬಯಸ್ತೇವೆ. ರಂಗಸ್ಥಳ ಮೀರಿಸುತ್ತೆ ಫಿಲಂ ಇದು. ಜೈ ಡಿ ಬಸ್, ಜೈ ಡಿ ಬಸ್. ಈ ತರ ದರ್ಶನ್ ನೋಡೋದಕ್ಕೆ ಭಾರಿ ಖುಷಿ ಆಗುತ್ತೆ. ಔಟ್ ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್. ಅದಲ್ಲದೆ ಹರಿಕೃಷ್ಣ ಮ್ಯೂಸಿಕ್ BGM ಇಸ್ ವೆರಿ ಸೂಪರ್. ಕನ್ನಡಕ್ಕೆ ಹೇಳ್ ಮಾಡಿಸಂತ ದೊಡ್ಡ ಫಿಲಮ್ ಇದು. ದರ್ಶನ್ಗೆ ಆಟ್ಸ್ ಆಫ್ ತರಿಣ್ ಸುಧೀರ್ಗೆ. ಇನ್ನ ಈ ತರ 100 ಫಿಲಮ್ ತೆಗಿಲಿ ಅಂತ ಇಷ್ಟಪಡ್ತೀವಿ. ಫಿಲಮ್ ಬಗ್ಗೆ ಮಾತೇ ಆಡಂಗಿಲ್ಲ. ಇಷ್ಟು ಸಾರಥಿ ಆದ್ಮೇಲೆ ಇದೇ ಬಿಡ್ತಾ ಇರೋದು. ತುಂಬಾ ಕಂಡಕ್ಟ್ ಚೆನ್ನಾಗಿದೆ. ಡೈರೆಕ್ಟ್ರು ಕಿಶೋರ್ ಸರ್ಗೆ ತುಂಬಾ ಸೂಪರ್ ಆಗಿದೆ. ಅಷ್ಟು ಹೇಳೋದು ಇಷ್ಟ. ತರುಣ್ ಸುಧೀರ್ ಅವರು ಸರ್ ಬಗ್ಗೆ ಚೆನ್ನಾಗಿ ಮಾಡಿದ್ದಾರೆ ಸರ್. ಮಾಡ್ಬೋದು ಸರ್, ಮಾಡ್ತಾರೆ ಖಂಡಿತ. ಈ ತರ ಕಾನ್ಸೆಪ್ಟ್ಗಳು ಬಂದ್ರೆ ಖಂಡಿತ ಮಾಡೇ ಮಾಡ್ತಾರೆ ಸರ್. ಹೀರೋಯಿನ್ ಫಸ್ಟ್ ಇದ್ರೊಳಗಡೆ ಚೆನ್ನಾಗಿ ಮಾಡಿದ್ದಾರೆ. ಇನ್ನ ಮತ್ತೆ ಸ್ವಲ್ಪ ಇನ್ನ ಡಿ ಬಾಸ್ ಎಲ್ಲಾರನು ಕೈ ಹಿಡಿತಾ ಒಂದೊಂದಾಗ ತಗೊಂಡೋಗ್ಲಿ ಅಂತ. ರೀಸೆಂಟ್ ಆಗಿ ಈ ತರ ಮೂವಿ ನಾನು ನೋಡೇ ಇಲ್ಲ. ಬಟ್ ಎಲ್ಲ ತಲೆಬೋಡಿಂದ ಮೂವಿ ಎಲ್ಲ ಬರುತ್ತೆ, ಚೆನ್ನಾಗಿರ್ತದೆ. ಬೇರೆ ಬೇರೆದವ್ರು ಬೇರೆ ಬೇರೆ ಇಷ್ಟ ಆಗ್ಬೋದು. ಬಟ್ ಇದು ಈ ತರ ಮೂವಿಯಲ್ಲಿ ನಾನು ರೀಸೆಂಟ್ ಆಗಿ ಯಾವ್ದು ಬಂದಿಲ್ಲ. ಇವರು ನಮ್ಮ ತರುಣ್ ಸುಧೀರ್ ಅವರು ಅತ್ಯದ್ಭುತ ಕತೆ ಮಾಡಿ ಸ್ಟೋರಿ ಹೆವಿ ಇದೆ. ಲೈಕ್ ಅಲ್ಲಿ ಬೇರೆ ಬೇರೆ ಎಲ್ಲ ಸಾಮಾಜಿಕ ನಿಬಂಧನೆಗಳು, ಏನು ಕಟ್ಟುಪಾಡುಗಳು ಇದೆಲ್ಲ, ಜಾತಿ ವ್ಯವಸ್ಥೆ ಮತ್ತು ಮರ್ಯಾದೆ ಹತ್ಯೆ ಎಲ್ಲ ವಿಷಯಗಳನ್ನು ಭಾರಿ ವಿಶೇಷವಾಗಿ ಹೇಳಿದ್ದಾರೆ ಅವರು. ಅದು ಹೇಳೋಕ್ಕೂ ಒಂಥರ ದಮ್ಮು ಬೇಕಾಗುತ್ತೆ ಅನ್ನೋ ನಾವು ಹೇಳ್ಬೋದು. ಆ ಥರ ಭಾರಿ ಗಟ್ಟಿ ಥರ ಕತೆ ಇದೆ, ಮೆಚ್ಚಬೇಕು. ದರ್ಶನ್ ಅವ್ರ ಆ್ಯಕ್ಟಿಂಗ್ ಸಖತ್ತಾಗಿದೆ. ಒಳ್ಳೆ ಫ್ಯಾಮಿಲಿ ಎಲ್ಲ ಬಂದು ನೋಡುವಂಥ ಸಿನಿಮಾ ಇದೆ. ತುಂಬ ಲ್ಯಾಗ್ ಅಂತಾರೆ, ತುಂಬ ಲೆಂತ್ ಸಿನಿಮಾ ಅಂತಾರೆ, ಅದ್ರ ಬಗ್ಗೆ ಲ್ಯಾಗು ಲೆಂತ್ ಓಕೆ ಸರ್. ಅಂದರೆ ಈಗ ಒಂದು ಮೂವಿಯಲ್ಲಿ ಬೇರೆ ಬೇರೆ ಇರುತ್ತೆ ಸಾಂಗ್. ಅಂದರೆ ಒಂದು ಮೂವಿ ಕಮರ್ಷಿಯಲ್ ಸಿನಿಮಾ ಮಿಕ್ಸ್ ಮಾಡಿಕೊಂಡು ಕಂಟೆಂಟ್ ನಿಮಗೆ ಸಿಗುತ್ತೆ. ಬಟ್ ಏನಂದರೆ ಒಂದು ಕೌಟುಂಬಿಕವಾಗಿ ನೀವು ನೋಡ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ ಇದೆ ಇದರಲ್ಲಿ. ಅಂದರೆ ಕತೆ ಸೀರಿಯಸ್ ಇದೆ, ಕತೆ ಅಂತೂ ಒಂದು ಎಳೆ ಅಂತ ಹೇಳ್ತಾ ಇದ್ರು. ಬಟ್ ಆ ಕತೆಗೆ ಏನು ಚಿತ್ರಕತೆ ಏನು ಬೇಕಲ್ಲ ಸ್ಕ್ರೀನ್ ಪ್ಲೇ, ಅದನ್ನು ಅಚ್ಚುಕಟ್ಟಾಗಿ ತೋರಿಸಿದ್ರು ಅವರು. ಬಟ್ ಇನ್ನು ಕಂಟೆಂಟ್ ಮೂವಿ ಕಂಟೆಂಟ್ ಮೂವಿ ಯಾವ ಥರ ಕಂಟೆಂಟು ಗೊತ್ತಿಲ್ಲ. ಬಟ್ ಈ ಥರ ಕಂಟೆಂಟನ್ನು ಕನ್ನಡಿಗರು ಕಳ್ಕೊಂಡ್ರೆ ಭಾರಿ ಲೈಕ್ ಅದು ನಾವೇ ಕಳ್ಕೊಂಡಂಗೆ ಆಗುತ್ತೆ. ಒಳ್ಳೆ ಕನ್ನಡ ಮೂವಿ ಇದು. ಕನ್ನಡ ಗೆಲ್ಲುತ್ತೆ, ಕನ್ನಡದನ್ನು ಗೆಲ್ಲಬೇಕು. ಜೈ ಕಾಟರ, ಜೈ ಡಿ ಬಾಸ್.